हाय फ्रेंड्स नमस्ते ना निम्म श्वेता वेलकम बैक टू अवर चैनल कीर्तिस किचन गे स्वागत टुडेस रेसिपी बीट्रूट पल्य माडो विधान तोर्सिकोड्तीनि टेस्टी तुम सुलभवागि नावु ई पल्यन माड्कोबहुदु अन्न चपाती रोटी जोतेगे तुंबाने चेन्नागिरुत्ते सो बन्नि ईग माडुव प्रोसेस हेगे अंत तिळ्कोळ्ळोण ओंदु दोड्ड गात्रद ईरुळ्ळि सण्णदागि कट् माडिट्कोंडिद्दीनि स्वल्प कोत्तंबरि सोप्पु ಕಡಲೆ ಬೀಜನ ಉರಿದ್ಬಿಟ್ಟು ಚಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕರ್ದ ಪುಡಿ ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಕರಿಬೇವು, 5 ಹಸಿಮೆಣಸಿನಕಾಯಿ ಉದ್ದದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಮೀಡಿಯಂ ಸೈಜ್ ಬೀಟ್ರೂಟ್ನ ತುರಿದು ಇಟ್ಕೊಂಡಿದ್ದೀನಿ. ನಂತರ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ತಗೊಳ್ಳೋಣ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳೋಣ. ಆಯಿಲು ಚೆನ್ನಾಗಿ ಕಾದ ನಂತರ 1/4 ಟೀಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ನಂತರ 1 ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಬ್ರೌನ್ ಕಲರಲ್ಲಿ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳೋಣ. ಕಟ್ ಮಾಡಿರುವಂಥ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳೋಣ. ಹಾಗೆ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ ಈರುಳ್ಳಿ ಎಲ್ಲಾನು ಸಾಫ್ಟ್ ಆಗಿ ಫ್ರೈ ಆಗಿದೆ. ನಾವು ತುರಿದಿಟ್ಟಿರುವಂಥ ಬೀಟ್ರೂಟ್ ತುರಿ ಏನಿದೆಯೋ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡೋಣ. ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಮಾತ್ರ ಹಾಕ್ಕೊಳ್ಳೋಣ. ಇಲ್ಲಿ ನಾನು 1/2 ಟೀಸ್ಪೂನ್ ಸಾಲ್ಟ್ನ ಹಾಕ್ಕೊಳ್ತಿದ್ದೀನಿ. ಈಗ ಸಾಲ್ಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದರ ಮೇಲೆ ಲೆಡ್ನ ಮುಚ್ಚಿಟ್ಬಿಟ್ಟು ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ನೋಡಿ ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಬೇಯಿಸೋಕೆ ಹೋಗಬಾರ್ದು. 1.5% ಮಾತ್ರ ನಾವು ಬೇಯಿಸ್ಕೊಂಡ್ರೆ ಸಾಕು. ಇಲ್ಲಿ ಕಡಲೆಬೀಜ ನಾವು ತರತರಿಯಾಗಿ ಪೌಡ್ರ್ ಮಾಡಿಟ್ಟಿರುವಂಥ ಪೌಡ್ರನ್ನ ಹಾಕ್ಕೊಳ್ಳೋಣ. ನಾನು ಇಲ್ಲಿ 1.5 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನು ಸ್ಟೋರ್ ಮಾಡಿಕೊಂಡು ನಾವು ಯಾವ ಪಲ್ಯಕ್ಕಾದ್ರೂ ಹಾಕ್ಕೋಬೋದು, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಂಥ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡ್ಕೊಳ್ಳೋಣ. ಗಾರ್ನಿಷ್ ಮಾಡ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌನ ಆಫ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ತುಂಬ ಸುಲಭವಾಗಿ 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ಅನ್ನ ಚಪಾತಿ ರೋಟಿ ಜೊತೆಗೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬ ಸುಲಭವಾಗಿ ಯಾವ ರೀತಿಯಲ್ಲಿ ನಾವು ಬೀಟ್ರೂಟ್ ಪಲ್ಯನ ಮಾಡ್ಕೊಂಡ್ವಿ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅಭಿಪ್ರಾಯನ ನಮಗೆ ಫೀಡ್ಬ್ಯಾಕ್ನ ತಿಳಿಸ್ಕೊಡಿ. ಇನ್ನಷ್ಟು ಹಲವಾರು ರೆಸಿಪೀಸ್ಗೋಸ್ಕರ ಶ್ವೇತಾ ಕೀರ್ತಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಜೊತೆಗೇ ಶೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ರೆಸಿಪೀಸ್ ಎಲ್ಲ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ, ನೀವೇ ನಮ್ಮ ಮೊದಲಿಂದಾಗಿ ನಮ್ಮ ವೀಡಿಯೋಸ್ನೆಲ್ಲ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್, ಬಾಯ್.